ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗ್ರ್ಯಾಜುಯೇಟ್ ರೋಲ್ಸ್. ಮೊನ್ನೆ ಹೇಳಿದ ಹಾಗೆ ಫ್ರೈಡೇ ಅದು ವಿಡಿಯೋ ಬಿಟ್ಟಿದ್ದೆ. ಅದರೊಳಗೆ ನಾನು ಹೇಳಿದ್ದೆ ಮಾರ್ಕೆಟ್ ವಿಲ್ ಗೋ ಡೌನ್ ಅಂತೇಳಿ. ನಾ ಹೇಳಿದಂಗೆ ಮಾರ್ಕೆಟು ಡೈರೆಕ್ಟ್ 800ಕ್ಕೆ ಹೋಗೈತಿ. ಯಾರ್ಯಾರು ಹಿಡಿದಿರೋ ಯಾರಿಗೆ ಗೊತ್ತು. ಬಟ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಕರೆಕ್ಟ್ ವ್ಯಾಲ್ಯೂಮ್ಸ್ ವಿತ್ ವ್ಯಾಲ್ಯೂಮ್ ಇತ್ತಂದ್ರೆ ಅಷ್ಟೇ ಹೇಳಿರ್ತೀನಿ. ಪ್ಲೀಸ್ ಡೂ ಫಾಲೋ ಆ್ಯಂಡ್ ಗೆಟ್ ಅ ಮ್ಯಾಕ್ಸಿಮಮ್ ವೆಲ್ತ್ ಫ್ರಮ್ ದಿಸ್. ಹಿಂಗೆ ಹೇಳ್ತಾ ಇವತ್ತಿಂದು ನಾಳಿನ ಸಲುವಾಗಿ ಸೋಮವಾರ ಸಲುವಾಗಿ ಬ್ಯಾಂಕ್ ನಿಫ್ಟಿ ಆ್ಯಂಡ್ ನಿಫ್ಟಿದು ವೈ ಆ್ಯಂಡ್ ಆಪ್ಷನ್ ಚೈನ್ ಅಥವಾ ಚಾರ್ಟ್ ವತಿಯಿಂದ ಏನೇನು ನಡೆದೈತಿ ಅಂತ ನೋಡೋಣ ಬನ್ನಿ. ಫಸ್ಟ್ ನಿಫ್ಟಿ ತೊಗೊಂಡಿನಿ. ನಿಫ್ಟಿ ಕ್ಲೋಸ್ ಕೊಟ್ಟಿದ್ದಂದ್ರೆ 17,806 ಕ್ಲೋಸ್ ಕೊಟ್ಟೈತಿ. ಯಾಕೆ ಕೊಟ್ಟೈತಿ ಅಂದ್ರೆ ಕಂಟಿನ್ಯೂ ಆಗಿ ಸಪೋರ್ಟ್ ಬ್ರೇಕ್ ಮಾಡ್ಕೋತ ಕೆಳಗೆ ಹೋಗೈತಿ. ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ನೋಡ್ರಿ, ಇಲ್ಲಿ 29,000, ಆಮ್ಯಾಗ 14 ಇದನ್ನು ಬ್ರೇಕ್ ಕೊಡ್ತು ಕಂಟಿನ್ಯೂವಸ್ ಆಗಿ. ಅದಾದಮೇಲೆ 800 ಬ್ರೇಕ್ ಮಾಡಲಿಲ್ಲ. ನಿನ್ನೆ ಟೈಮೇ ಮುಗಿದು ಹೋಯ್ತು ಅನಿಸುತ್ತೆ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್. ನೆಕ್ಸ್ಟ್ ನೋಡೋಣ ನಾಳೆಗೆ ಏನು ಮಾಡಬಹುದು, ಎಲ್ಲೈತಿ ಮಾರ್ಕೆಟ್ ಅಂತ. ನೋಡ್ರಿ, 800ಕ್ಕೆ ಸ್ಟ್ರಾಂಗ್ ರೆಜಿಸ್ಟೆನ್ಸಿ ಐತಿ. ಅಗೇನ್ ಇವತ್ತು ಕೂಡ 37,000 ಓವಾಯವ, 37,000 ಓವಾಯವ ಅದ. ಇಲ್ಲೇ ನೋಡ್ರಿ 800 ರೆಜಿಸ್ಟೆನ್ಸಿ. ಸಿ ದಿಸ್ ಲೈನ್ 800 ಒಂದು ಸ್ಟ್ರಾಂಗ್ ರೆಜಿಸ್ಟೆನ್ಸ್ ಐತಿ. ಅದೇ ರೀತಿಯಾಗಿ ಅಪೋಸಿಟ್ ಸೈಡ್ ಏನಾಗತ್ತೆ ನೋಡೋಣ ಬರ್ರಿ, ಆಮೇಲೆ ಡಿಸೈಡ್ ಮಾಡೋಣಂತ. 17,800 you could see that. Next here this side 17,800 ಕ ಸ್ಟ್ರಾಂಗ್ ಸಪೋರ್ಟು ಐತಿ. 25 ಲಕ್ಷ ಅದಾವ ಇಲ್ಲಿ. ಇಲ್ಲಿದೊಂದು ಸ್ವಲ್ಪ ಮ್ಯಾಗ ಬೌನ್ಸ್ ಆದರೂ ಆಗ್ಬೋದು, ಬಿಕಾಸ್ ಯು ಕ್ಯಾನ್ ಸಿ 25,000 ಸಪೋರ್ಟ್ ಐತಿ. ಬಟ್ ರೆಜಿಸ್ಟೆನ್ಸಿ ಅಷ್ಟೊಂದೇನಿಲ್ಲ ಅನ್ಕೋತೀನಿ. 800ಕ್ಕೆ 5 ಲಕ್ಷ ಅದಾವ, 5 lakhs ರೆಜಿಸ್ಟೆನ್ಸಿ ಐತಿ. ಸೊ ವಿ ವಿಲ್ ಸಿ ಅಬೌಟ್ ದಿಸ್ ಟುಮಾರೋ. ಇಲ್ಲಿ ಏನಾದರೂ ಚೇಂಜ್ ಆದರೆ ಮಾರ್ಕೆಟ್ ಇನ್ನೂ ಕೆಳಗೆ ಹೋಗ್ತೈತಿ. ಬಟ್ ಇಷ್ಟು ಕೆಳಗೆ PCRO ಏನು ಅಷ್ಟು ಫೇವರಬಲ್ ಇಲ್ಲ. ಅದ್ರ ಸಲುವಾಗಿ ಇನ್ನೂ ಕೆಳಗೆ ಹೋಗೋದು ಡೌಟ್. ಇಲ್ಲಿದಿಂದ ಒಂದು 100 point ಮ್ಯಾಗ ಬಂದರೂ ಬರ್ತದೆ. ನಾಳೆಗೆ ನೀವು ಸಿ ಕಾಲ್ ತೊಗೋಬೋದು. ಒನ್ ಡೇ ಸಲುವಾಗಿ ಮ್ಯಾಗ ಒಂದು 900ವರೆಗೂ ಬಂದರೂ ಬರ್ಬೋದು. 950 ತನೂ ಬರ್ತೈತಿ. ಸೊ ಪ್ಲೀಸ್ ವೇಟ್ ಫಾರ್ ದ ರೈಟ್ ಡೈರೆಕ್ಷನ್, ದೆನ್ ಓನ್ಲಿ ಟೇಕ್ ಅ ಕಾಲ್ಸ್. ಕಾಲ್ ಏನಾದರೂ ಬೇಕಂದರೆ ಪ್ಲೀಸ್ ಡೂ ಅವರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ. ಟೆಲಿಗ್ರಾಮ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಟೆಲಿಗ್ರಾಮ್, ಜಾಯಿನ್ ವಿತ್ ಅವರ್ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಆಲ್ಸೋ ಫಾಲೋ ಇನ್ ಇನ್ಸ್ಟಾಗ್ರಾಮ್ ಇಮೇಲ್ ID. ಇದ್ರ ಇನ್ಸ್ಟಾಗ್ರಾಮ್ ID ಕಳಿಸಿರ್ತೀನಿ, ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ದಾಗ. ಆ್ಯಂಡ್ ಪ್ಲೀಸ್ ಗೋ follow us. You will get a correct direction in the market, live market alli. Next chart alli nodonu. Yes, we nifty 50 chart na bandevano. Illi ನೀವು ನೋಡ್ಬೋದು, ಕನ್ಸಿಸ್ಟೆಂಟಾಗಿ ಮಾರ್ಕೆಟ್ ಲೋವರ್ ಲೋ ಬ್ರೇಕ್ ಮಾಡ್ಕೋತಿ ಹೋಗೈತಿ. 1 hour ಕ್ಯಾಂಡಲ್ದಾಗ ನೋಡಿದ್ರೆ ಲೋವರ್ ಲೋ, ಲೋವರ್ ಲೋ, ದೆನ್ ಅಗೇನ್ ಲೋವರ್ ಲೋ. ನಾಳಿನ ಸೆಷನ್ದಾಗ ಮಾರ್ನಿಂಗ್ ಓಪನ್ ಆಗ್ತಿದ್ದಂಗೆ ಲೋವರ್ ಲೋ, ಕಂಟಿನ್ಯೂ ಆಗಿ ಲೋವರ್ ಲೋ ಮಾಡೋದು. ಸಪೋಸ್ ನಾಳೆಗೆ ಸೆಷನ್ದಾಗ ಮಾರ್ಕೆಟ್ ಸಮ್ವೇರ್ ಹಿಯರ್ ಓಪನ್ ಆದರೆ, ಹಿಯರ್ 900ಕ್ಕೆ ಏನಾದರೂ ಓಪನ್ ಆದರೆ, ಯು ಶುಡ್ ಗೋ ಟು ಬಿಲೋ ಲೆವೆಲ್ ಅಪ್ ಟು ವಾಟ್ ಈ ಇಲ್ಲಿವರೆಗೂ 17,700ವರೆಗೂ ಯು ಕ್ಯಾನ್ ವೇಟ್ ಫಾರ್ ದಿ ಕರೆಕ್ಟ್ ಲೆವೆಲ್ಸ್. ಇಫ್ ಮಾರ್ಕೆಟ್ ಓಪನ್ಸ್ ಬಿಲೋ ಸೈಡ್ ಮೀನ್ಸ್ ಗ್ಯಾಪ್ ಡೌನ್ ಆಗಿ ಏನಾದರೂ 700ಕ್ಕೆ ಏನಾದರೂ ಓಪನ್ ಆದರೆ, ಯು ಶುಡ್ ಗೋ ಟು ಬೈಯಿಂಗ್ ಝೋನ್ ಅಪ್ ಟು 900. ಇವೆರಡು ಮೇಜರ್ ಝೋನ್ ಅದಾವೆ. ಪ್ಲೀಸ್ ಮಾರ್ಕೆಟ್ದಾಗ ಕರೆಕ್ಟಾಗಿ ವಾಯ್ ಚೇಂಜ್ ಆದರೆ ತೊಗೋರಿ. ವ್ಯಾಲ್ಯೂಮ್ ಹೈ ಹೆಚ್ಚು ಎಕಡೆ ಇರ್ತದೆ, ಆಚೆ ಕಡೆ ಸೈಡ್ ಕುಂಡ್ರದು ಭಾಳ ಬೆಟರ್ ಅದ. ಅದು ರೆಜಿಸ್ಟೆನ್ಸಿ ವೆರಿ ಸ್ಟ್ರಾಂಗ್ ಇರ್ತದೆ. ಇಲ್ಲಿ ಸಪೋರ್ಟ್ ಅಂದರೆ 700 ಸಪೋರ್ಟ್ ಸ್ಟ್ರಾಂಗ್ ಮಾಡ್ಕೊಂಡ್ರೆ, ಅದ್ರ ಸಲುವಾಗಿ ನಾವು 700ರಿಂದ 900ವರೆಗೆ ಹೋಗಬಹುದು 900 ಕ್ಕೆ ಅಗೇನ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಇಲ್ಲಿದಿಂದ ಅಗೇನ್ ರಿಜೆಕ್ಷನ್ ತಗೊಂಡ್ರು ಬರಬಹುದು ಅಥವಾ ಅಲ್ಲೇ ನಿಂತರೂ ನಿಂದ್ರಬಹುದು ಎಂಡ್ ಆಫ್ ದ ಡೇ ನೋಡಬಹುದು ಇದರ ಸಲಾಗಿ ಏನಾದರೂ ಲೈವ್ ಕಾಲ್ಸ್ ಏನಾದರೂ ಬೇಕಾದ್ರೆ please check our telegram channel link ಕೊಟ್ಟಿರ್ತೀನಿ and again instagram ಗೆ follow ಮಾಡ್ರಿ instagram ದು id ಕೊಟ್ಟಿರ್ತೀನಿ so thanks for the watching this video and next bank nifty ಹೇಳ್ತೀನಿ wait ಮಾಡ್ರಿ bank nifty chart and why ನೋಡೋಣ ಅಂತ hello friends next see ಬ್ಯಾಂಕ್ ನಿಫ್ಟಿಯಲ್ಲಿ ಏನೇನು ನಡೆದೈತೆ ಅಂದ್ರೆ ನಾನು ಮೊನ್ನೆನೇ ಹೇಳಿದ್ದೆ ಶುಕ್ರವಾರದಿದ್ದು ವಿಡಿಯೋ ನೋಡ್ರಿ ಗೋ ಬ್ಯಾಕ್ ಆ್ಯಂಡ್ ವಾಚ್ ದ್ಯಾಟ್ ಫಸ್ಟ್ ಅದರೊಳಗೆ ಹೇಳಿದ್ದೆ ಪೂರಾ ಕ್ಲಿಯರ್ ಆಗಿ 600 ಪಾಯಿಂಟ್ ಬೀಳುತ್ತೆ ಅಂತ ಹೇಳಿದ್ದೆ 600 ಪಾಯಿಂಟ್ ಮಾರ್ಕೆಟ್ ಕೆಳಗೆ ಬಂದು ಇಟ್ ಹ್ಯಾಡ್ ಗಿವನ್ ಅ ವೆರಿ ಗುಡ್ ಆ್ಯಂಡ್ ರಿಟರ್ನ್ ಇನ್ ದ್ಯಾಟ್ ಎನಿ ಸ್ಟಾಕ್ಸ್ ಫಾಲಿಂಗ್ ಡೌನ್ದಾಗ ಏನಾದರೂ ಇದ್ದರೆ ನೀವು ತೊಗೊಳ್ಬೋದಿತ್ತು ಇಟ್ ಗಿವನ್ ಅ ವೆರಿ ಗುಡ್ ರಿಟರ್ನ್ ಆ್ಯಸ್ ಪರ್ ಐ ನೋ ಇವತ್ತು ನೋಡ್ರಿ ಇವತ್ತು ಒಂದು ಹೇಳಿರ್ತೀನಿ 800 you can see 12,000 value mighty 30,000 change in OI is 31,000 OI ಐತಿ 41,800 ಕ ಮನಿನ್ ಲೋ 41,666 ಕೊಟ್ಟೈತಿ so ಇನ್ನಾನು ಕಾಲ್ ರೈಟರ್ ಸೆಟ್ಸ್ ಅದರ ಫಸ್ಟ್ ಚಿಕನ್ ನೋಡೋಣ ಆಮೇಲೆ ಡಿಸೈಡ್ ಮಾಡಿದ್ರಾಯ್ತು you can see 41,800 का 29 अदावा 41,700 का 33 ऐती 18 ओवा इन चेंज अवा स्ट्रांग सपोर्ट अंदर 800 ऐतु अदो ब्रेक मारैती आमेग नेक्स्ट स्ट्रांग सपोर्ट अंदर 500 ऐती अल्ली तनानु नावु इन्ना सेल ಹಾಕಬಹುದು ಕೆಳಗೆ ಹೋಗೋ ಮಟ ಯು ಕ್ಯಾನ್ ವೇಟ್ ಫಾರ್ ದಟ್ ಇಲ್ಲಿ ಒಂದು ಬೌನ್ಸ್ ಬ್ಯಾಕ್ ಬಂದ್ರೆ ಬರ್ತೈತಿ ಮ್ಯಾಗಿನ್ ಸೈಡ್ ಸೋ ಕ್ಲಿಯರ್ ಡೈರೆಕ್ಷನ್ ಬರೋವರೆಗೂ ಹಾಕಕ್ಕೆ ಹೋಗಬೇಡ್ರಿ ನಾವು ಚಾರ್ಟ್ ನೋಡಿ ಡಿಸೈಡ್ ಮಾಡಿ ಹೇಳ್ತೀನಿ ಅಲ್ಲಿ ಲೆವೆಲ್ಸ್ ಏನು ಕೊಡ್ತೀನಿ ಅಂತ ಲೆಟ್ಸ್ ಗೋ ಟು ಚಾರ್ಟ್ ಫಸ್ಟ್ ಎಸ್ ವಿ ಕೇಮ್ ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ಮೇಲೆ ಬಂದಿದ್ದೀವಿ ಇಲ್ಲಿ ನೀವು ನೋಡ್ಬೋದು ಮೊನ್ನೆ ದಿವಸ ನಾನು ಹೇಳೀನಿ ಮಾರ್ಕೆಟ್ ಇನ್ನೂ ಆವಾಗ ಎಲ್ಲಿತ್ತಂದರೆ ಹಿಯರ್ ಲಾಸ್ಟ್ ಡೇದಾಗ ಮಾರ್ಕೆಟ್ನ ಇಲ್ಲಿದ್ದಾಗೆ ಹೇಳೀನಿ ಎಸ್ ಸಾರಿ ಇಲ್ಲಿತ್ತು ಆವಾಗೇ ಹೇಳಿದ್ದೆ market will come to 41,700 ಅಲ್ಲಿ ತನ ಮಾರ್ಕೆಟ್ ಆರಾಮಾಗಿ ಬಂದುಬಿಟ್ಟಿದೆ ನೋಡಿ ಒಂದು ಲಾಂಗ್ ಡೌನ್ ಸೈಡ್ ತೊಗೊಂಡಿದೆ ಪಿ ಸಿ ಆರ್ ತುಂಬ ಕಡಿಮೆ ಆಗಿದೆ 0.4 ಏನೋ ಇತ್ತು ನಿನ್ನೆ ದಿವಸ ಸೊ ಇಲ್ಲಿದಿಂದ ಒಂದು ಸ್ವಲ್ಪ ಬೌನ್ಸ್ ಆದರೂ ಆಗ್ಬೋದು ಮಾರ್ಕೆಟ್ ಸೊ 600ದಿಂದ ಒಂದು ಬುಲಿಶ್ ಪೊಸಿಷನ್ ನೀವು ತೊಗೋಬೋದು ಫಾರ್ ದಿ ಒಂದು 200 ಪಾಯಿಂಟ್ಸಿಗೆ ತೊಗೋಬೋದು ಅಂದರೆ ನಿಮ್ಮ ಪ್ರೀಮಿಯಮ್ ನಿಯರೆಸ್ಟ್ ಪ್ರೀಮಿಯಮ್ ಏನಾದರೂ ಇಂದ ಮನಿ ಪ್ರೀಮಿಯಮ್ ನೀವು ತೊಗೊಂಡಿದ್ರೆ 100 ಪಾಯಿಂಟ್ ಆರಾಮಾಗಿ ಇರ್ತೈತಿ ಸೊ ಟೇಕ್ ದ್ಯಾಟ್ ಟ್ರೇಡ್ಸ್ ರ್ಯಾದರ್ ದ್ಯಾನ್ ಟೇಕಿಂಗ್ ಅವೇ ಫ್ರಮ್ ದಿ ಸ್ಪಾಟ್ ಪ್ರೈಸ್ ನಿಯರೆಸ್ಟ್ ಇಂದ ಮನಿದಾಗ ತೊಗೊಂಡ್ರೆ ನಿಮ್ಗೆ ಹೆಚ್ಚು ಪ್ರಾಫಿಟ್ ಆಗ್ತೈತಿ ರ್ಯಾದರ್ ದ್ಯಾನ್ ಲಾಸ್ ಹೆಚ್ಚು ಆಗ್ತೈತಿ ಬಿಕಾಸ್ ಆಫ್ ಪ್ರೀಮಿಯಮ್ ಮೀಟಿಂಗ್ ನೆಟ್ ಸಿ some stocks choose money for the intraday let's see that ನಂದು ಫಸ್ಟ್ ಸ್ಟಾಕ್ ಯಾವುದಪ್ಪ ಅಂದರೆ ಮಹೀಂದ್ರಾ M&M ಅಂತಾರಲ್ಲ ಅದು M&M ಹೊಡೆದ್ರೆ ನಿಮಗೆ ಯಾವುದೇ ಬ್ರೋಕರೇಜ್ ಕಂಪ್ನಿಯಲ್ಲಿ ಸಿಗ್ತದೆ ಇದು M&M ಯಾಕೆ ಬಿಕಾಸ್ ವ್ಯಾಲ್ಯೂಮ್ ವಿವ್ಯಾಪ್ ಮ್ಯಾಕ್ ಟ್ರೇಡ್ ಮಾಡ್ಲಿಕ್ಕೈತಿ ವಿವ್ಯಾಪ್ ಮ್ಯಾಕ್ ಟ್ರೇಡ್ ಮಾಡ್ಲತ್ತೈತಿ ಮತ್ತು ಅಗೇನ್ ಅಂದ್ರೆ ಬೈಯಿಂಗ್ ಝೋನ್ ಹೆಚ್ಚಾಗೈತಿ ಅಂದ್ರೆ ಬೈಯಿಂಗ್ ಸೈಡ್ ವ್ಯಾಲ್ಯೂಮ್ ಬಂದೈತಿ ಅದ್ರ ಸಲುವಾಗಿ ವಿವ್ಯಾಪ್ದಾಗ ಟ್ರೇಡ್ನು ತೊಗೊಳಕ್ಕೆ ಬರ್ಬೋದು ಆಮೇಲೆ ವಿವ್ಯಾಪ್ದಾಗೂ ಸಸ್ಟೇನ್ ಆಗ್ಲತ್ತೈತಿ ವ್ಯಾಲ್ಯೂಮ್ನು ಬಂದೈತಿ ಅದ್ರ ಸಲುವಾಗಿ ಇದು ಸ್ಟಾಕ್ ಯೂಸ್ ಮಾಡೀನಿ ನಾಳಿನ ಸಲುವಾಗಿ ವ್ಯಾಲ್ಯೂಮ್ ಯಾವತ್ತು ಕೊಡ್ತೀನಿ ನಾ ಇವತ್ತಂದ್ರೆ 1 hour ಕ್ಯಾಂಡಲ್ ಮ್ಯಾಗಿಂದು ವ್ಯಾಲ್ಯೂಮ್ ಕೊಡ್ತಿರ್ತೀನಿ ನಾ ಕ್ಯಾಶುವಲ್ ಆಗಿ ಸೊ ಇಫ್ ಇಟ್ ಬ್ರೇಕ್ಸ್ ಅಬೌವ್ ಸೈಡ್ 1,229 ದೆನ್ ಗೋ ಟು ಬೈಯಿಂಗ್ ಝೋನ್ ಇಫ್ ಇಟ್ ಸೇಲ್ಸ್ ಬಿಲವ್ ಲೆವೆಲ್ 1,221 then go to selling zone yes these are the very important 1,229 ಏನಾದರೂ ಬ್ರೇಕ್ಔಟ್ ಕೊಟ್ಟರೆ 1,229 ಅಬೌವ್ ಸೈಡ್ ಬ್ರೇಕ್ಔಟ್ ಕೊಟ್ಟರೆ ಗೋ ಟು ಬೈ ಇಫ್ ಇಟ್ ಬ್ರೇಕ್ಔಟ್ ಬಿಲೋ ಸೈಡ್ 1,221 1,229 ಏನಾದರೂ ಬ್ರೇಕ್ಔಟ್ ಕೆಳಗಿನ ಸೈಡ್ ಕೊಟ್ಟರೆ ಗೋ ಟು ಸೇಲ್ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್ ಮಾರ್ಕೆಟ್ ಈ ಲೆವೆಲ್ಗೆ ಬರತ್ತನ ವೇಟ್ ಮಾಡಿರಿ ದೆನ್ ಗೋ ಟು ಬೈ so thanks for watching my video then second stock ಹೇಳ್ತೀನಿ ನನ್ನ second stock ಅಂದ್ರೆ IndusInd Bank ಯಾಕೆ ಬ್ಯಾಂಕ್ ಅಂದ್ರೆ ಡ್ಯೂ ಟು ಸಮ್ ರೀಸನ್ಸ್ ಏನಪ್ಪ ಅಂದರೆ market already peak ಮಾಡಿತ್ತು last week ನಾನು ಕಂಟಿನ್ಯೂ ಆಗಿ ನಿಮಗೆ IndusInd Bank ಕೊಟ್ಟಿನಿ ಫಾರ್ ದ ಬೈಯಿಂಗ್ ಝೋನ್ ಈಗ ಸೇಲಿಂಗ್ ಝೋನ್ ಬಂದೈತಿ ನೀವು ನೋಡಬಹುದು ಇಲ್ಲಿ ಕಂಟಿನ್ಯೂ ಸೇಲ್ ಹಾಕಲತ್ತರ IndusInd ಗೆ so it can be go up to 1100 up to 900 soon we can see this by level to level ನಾನು ಕುಡ್ಕೋತ ಹೋಗ್ತೀನಿ ನಾಡಿಗೆ ಒಂದು 14 to 15 point ನೀವು ಇದರೊಳಗೆ ಹಿಡಿಬಹುದು ಬೆಳಗ್ಗೆ ಎದ್ದ ಕೂಡಲೇ ನೀವು ಸೇಲ್ ಹಾಕಬಹುದು because resistance ಇಲ್ಲಿ strong ಮಾಡ್ಕೊಂಡ್ರೆ ಇಲ್ಲಿ ಎಲ್ಲೆಂದ್ರೆ 11800 ಕ 11800 ಕ ಬಾರಿ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಇಲ್ಲಿ ಸ್ಟ್ರಾಂಗ್ ಐತಿ 60 ಗೂ ಸ್ಟ್ರಾಂಗ್ ಐತಿ ಸೋ ಇಲ್ಲಿನ ಮಾರ್ಕೆಟ್ ಕೆಳಗೆ ಹೋಗಬೇಕು ಅಪ್ ಟು 14 ನಾಳೆ 14 ನೋಡಬಹುದು ನಾವು ಇದರೊಳಗೆ ಸೋ please go to that level 60 ಸೇಲ್ ಹಾಕಿದ್ರೆ 40 ತನ ವೇಟ್ ಮಾಡ್ರಿ 20 ಪಾಯಿಂಟ್ ಆರಾಮಾಗಿ ಸಿಗ್ತಾವೆ ಇಂಟ್ರಾಡೇ ದಾಗ ಮಾಡ್ರಿ ಅವರೇ 5x ಇದು ಕೊಡ್ತಾರೆ ನನ್ನ ಲಿಂಕ್ ಮ್ಯಾಗ ಹೋಗಿ ನೀವು ಏನರ ಅಕೌಂಟ್ ಓಪನ್ ಮಾಡಿದ್ರೆ ಅಪ್ ಸ್ಟಾಕ್ ಅಥವಾ ಗ್ರೋ ಓಪನ್ ಮಾಡಿದ್ರೆ ಡಿಸ್ಕೌಂಟ್ ಇರ್ತದ please go and check that description I will provide you some all things so next ನೋಡೋಣ ಬರ್ರಿ next ಸ್ಟಾಕ್ ಯಾವುದಪ್ಪ ಅಂದ್ರೆ ಇಲ್ಲ ಇದರದು ಫಸ್ಟ್ ಇವತ್ತಿನ ಲೆವೆಲ್ಸ್ ಯಾವುದಪ್ಪ ಅಂದ್ರೆ ನಾಳಿನ ಸಲುವಾಗಿ 60 ಅಂತ ಹೇಳಿನಿ ಆಮೇಲೆ ಇನ್ನೊಂದು ವೇಟ್ ಮಾಡ್ಕಿಂದ್ರೆ ಸಪೋಸ್ ಮಾರ್ಕೆಟ್ ಏನಾರೆ 1160 ಬ್ರೇಕ್ಔಟ್ ತಗೊಂಡು ಮ್ಯಾಗ ಹೋದರೆ 61 ಕ್ಕೆ ಹೋದರೆ ಯು ಶುಡ್ ಗೋ ಟು ಬೈ 60 ಮ್ಯಾಗ ಹೋದರೆ ಬೈ ಮಾಡ್ರಿ 60 ತೆಳಗಿದ್ರೆ ಸೇಲ್ ಮಾಡ್ರಿ 40 ತನ ಆರಾಮ್ ಬರ್ತೈತಿ ಸೊ ದಿಸ್ ಇಸ್ ದ ಫಸ್ಟ್ ಲೆವೆಲ್ ಅಬೌಟ್ IndusInd Bank ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಲಾಸ್ಟ್ ಸ್ಟಾಕ್ ಆಯ್ತದು ಪ್ಲೀಸ್ ಸ್ಟೇ ಟ್ಯೂನ್ ನಂದು ನೆಕ್ಸ್ಟ್ ಸ್ಟಾಕ್ ಯಾವುದಪ್ಪ ಅಂದರೆ ಕೋರಮಂಡಲ್ ಕೋರಮಂಡಲ್ ಬಿಕಾಸ್ ವಿವ್ಯಾಪ್ ಮ್ಯಾಗ ಸಸ್ಟೇನ್ ಆಗ್ಯದ ಆ್ಯಂಡ್ ವ್ಯಾಲ್ಯೂಮ್ ಹೆಚ್ಚು ಬಂದೈತಿ ಎರಡು ದಿವ್ಸನಾಗ ಯು ಕ್ಯಾನ್ ಸಿ 58.23k ವ್ಯಾಲ್ಯೂಮ್ ಐತಿ ಸ್ಟಾಕಿಗೆ ಅದ್ರ ಸಲುವಾಗಿ ಇದು ಸ್ಟಾಕ್ ಯೂಸ್ ಮಾಡೀನಿ ಇವತ್ತಿನ ಸಲುವಾಗಿ ಲೆವೆಲ್ಸ್ ಏನಂದ್ರೆ ಇದ್ರದ್ದು ಸಪೋಸ್ ವೇಟ್ ಮಾಡ್ರಿ ಹೈ ಏನಾದರೂ 866 ಬ್ರೇಕ್ಔಟ್ ಕೊಟ್ಟರೆ ಗೋ ಟು ಬೈ ಲೋ ಸೈಡ್ 860 ಬ್ರೇಕ್ಔಟ್ ಕೊಟ್ಟರೆ ಗೋ ಟು ಸೇಲ್ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್ ಫಾರ್ ದ ಇಂಟ್ರಾಡೇಸ್ ಇಂಟ್ರಾಡೇಸ್ ಎಲ್ಲ ಯು ಯೂಸ್ ಮಾಡಿರಿ ಪ್ರಾಫಿಟ್ ತೆಗೀರಿ ಫಾರ್ ದ ಮೋರ್ ಇನ್ಫಾರ್ಮೇಷನ್ ಪ್ಲೀಸ್ ಜಾಯಿನ್ ವಿತ್ ಅಸ್ ಇನ್ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಇನ್ ಇನ್ಸ್ಟಾಗ್ರಾಮ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್